ರಾಯಬಾಗ್ ಪಟ್ಟಣದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಕೊರೋನಾ ವಾರಿಯರ್ಸ್ಗಳಿಗೆ ಸತ್ಕಾರ. ಬೆಳಗಾವಿ ಜಿಲ್ಲೆ ರಾಯಬಾಗ್ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಕೊರೋನಾ ವಾರಿಯರ್ಸ್ಗಳಿಗೆ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಅಬಾಜಿ ಪ್ರೆಸ್ ಕ್ಲಬ್, ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ ರಾಯಬಾಗ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಉದ್ಘಾಟಕರಾಗಿ ಆಗಮಿಸಿದ್ದ ರಾಯಬಾಗ್ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ ಮಾತನಾಡಿ, ಪತ್ರಿಕಾ ರಂಗವು ಸಂವಿಧಾನದ ನಾಲ್ಕನೇ ಅಂಗವಾಗಿದೆ. ಪತ್ರಕರ್ತರು ಸಮಾಜದ ಕನ್ನಡಿಯಾಗಿ, ಬಡವರ ದೀನದಲಿತರ ಧ್ವನಿ ಇಲ್ಲದವರ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕು. ಸಮಾಜದಲ್ಲಿ ನಡೆಯುತ್ತಿರುವ ಅನಿಷ್ಟ ಪದ್ಧತಿ ಭ್ರಷ್ಟಾಚಾರ ಬಯಲಿಗೆ ತರಬೇಕು ಎಂದರು. ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ರೆ ಅದು ಒಳ್ಳೆ ಒಂದು ಸುದ್ದಿ. ಯಾಕಂದ್ರೆ ನಮ್ಮ ತಾಲೂಕಿನ ಎಲ್ಲಾ ಪತ್ರಕರ್ತರು ಒಂದ್ ಕಡೆ ಒಂದು ಬಾಂಧವ್ಯದಿಂದ ಏನ್ ಸೇರಿದಿರಲ್ಲ ಅದಕ್ಕೆ ಖುಷಿ ಆಗುತ್ತೆ. ಸೊ ಬಾಳ ಹೇಳಿದ್ರು, ನಾನು ಹೇಳಿದೆ ಆಕ್ಚುಲಿ 19 ತಾರೀಕವರೆಗೂ ನಾವು ಸಭೆ ಸಮಾರಂಭ ಮಾಡೋದು ಬೇಡ ಅಂತೇಳಿ. ಆದ್ರೆ ನಮ್ಮ ಪತ್ರಕರ್ತರನ್ನೇ ಎಲ್ಲ ಇದನ್ನ ಮಾಡೋದು, ಮಾಹಿತಿಯನ್ನ ಕಲೆ ಹಾಕೋದು. ಸೊ ಅವ್ರ ಸಲುವಾಗಿ ನಾವು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಸರಿ ಅನ್ಸಲ್ಲ ಅಂತೇಳಿ. ನಾನು ಏನಿತ್ತು ಸರ್ವೆ ಇದಕ್ಕೆ ಹೋಗ್ಬೇಕಾಗಿತ್ತು ಅರ್ಜೆಂಟ್ ಆಗಿ, ಅದನ್ನ ನಿಲ್ಸ್ಕೊಂಡು 15 ನಿಮಿಷ ಆದ್ರೂ ಬಂದು ಹೋಗ್ಬೇಕಂತ ಬಂದೆ. ಬಹಳ ಖುಷಿ ಆಯ್ತು ನನಗೆ. ಸೊ ಅದಕ್ಕೆ ನಿಮ್ಮನ್ನ ಉದ್ದೇಶಿಸಿ ಮಾತಾಡೋದಿಷ್ಟೇ. ಪತ್ರಿಕಾ ರಂಗ ಅಂದ್ರೆ ನಾನು ಅನ್ಕೊಂಡಿದ್ದು ಅಥವಾ ವಾಸ್ತವದಲ್ಲಿ ಅದೇ ರೀತಿ ಇದೆ. ನಾವು ಪ್ರಜಾಪ್ರಭುತ್ವದಲ್ಲಿ ಮೂರು ಅಂಗಗಳನ್ನ ಹೇಳ್ತೀವಿ, ಒಂದು ನ್ಯಾಯಾಂಗ, ಒಂದು ಶಾಸಕಾಂಗ, ಇನ್ನೊಂದು ಕಾರ್ಯಾಂಗ ಅಂತ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಅಂತ ಕರಿತೀವಿ. ಸೊ ಪ್ರಜಾಪ್ರಭುತ್ವಕ್ಕೆ ಮೂರು ಅಂಗ ಆದ್ರೆ ಸಾಲಲ್ಲ, ಅದೇ ನಾಲ್ಕನೇ ಅಂಗ ನಮ್ಮ ಪತ್ರಿಕಾ ರಂಗ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ಮೂರು ಅಂಗನ್ನ ಸರಿಯಾಗಿ ನೋಡ್ಕೋದು ಪತ್ರಿಕಾ ರಂಗದ ಜವಾಬ್ದಾರಿ ಇರುತ್ತೆ. ನೀವು ನೋಡ್ಬೋದು, ಶಾಸಕಾಂಗ ತನ್ನದೇ ಆದಂತ ಇದರಲ್ಲಿ ಕೆಲಸ ಮಾಡಬಹುದು. ಶಾಸಕಾಂಗ ಮಾಡಿದ್ರೆ ಕಾರ್ಯಾಂಗ ಮಾಡುತ್ತೆ, ಅದೇ ರೀತಿ ನ್ಯಾಯಾಂಗನ ಮಾಡುತ್ತೆ. ಆದ್ರೆ ಪತ್ರಿಕಾ ರಂಗ ಈ ಮೂರು ಅಂಗಗಳನ್ನ ಸರಿಯಾಗಿ ಯಾವ ರೀತಿ ಇದೆ ಅಂತ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಅಂತ ಕರಿತೀವಿ ನಾವು. ಸೊ ಆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಮಾಡೋದು ಯಾವ್ದ್ರಿಂದ ಅಂತಂದ್ರೆ ಈ ಪ್ರೆಸ್ ಇಂದ. ಸೊ ಅದಕ್ಕೆ ನಿಮ್ಗೆ ಗೊತ್ತಿರಲಿ, ನ್ಯಾಯಾಲಯದಲ್ಲಿ ಎಷ್ಟೋ ಒಂದು ಪ್ರಕರಣಗಳಲ್ಲಿ ಹೇಳ್ತಾರೆ 19 ಒಂದು ಅವ್ಯಕ್ತ ಸ್ವಾತಂತ್ರ್ಯ ಅಂತ ಏನ್ ಕರಿತೀವಿ, ಒಂದು ಎದಲ್ಲಿ ಇದೆ, ಅದನ್ನ ನಾವು ಇನ್ಹೆರಿಟ್ ಮಾಡ್ಕೊಂಡು ಏನ್ ಹೇಳ್ತೀವಿ ಅಂತಂದ್ರೆ ಪತ್ರಿಕಾ ಹಕ್ಕು ಇದೆ, ರೈಟ್ ಟು ಪ್ರೆಸ್ ಅಂಡ್ ಫ್ರೀಡಮ್ ಅಂತ ಹೇಳ್ತೀವಿ. ಸೊ ಹೇಳೋದು ಇಷ್ಟೇ, ನಮಗೆ ಸಂವಿಧಾನದಲ್ಲಿ ನೇರವಾಗಿ ಹೇಳದೇ ಇದ್ರು ನಮಗೇನಿದೆ ಅಂದ್ರೆ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪತ್ರಿಕಾ ಮೂಲಕ ಇದೆ. ಆ ಪತ್ರಿಕೆ ನೋಡಿ, ನಾನು ಯಾಕೆ ಸಂವಿಧಾನದ ಬಗ್ಗೆ ಹೇಳಿದೆ ಅಂತಂದ್ರೆ ಪತ್ರಕರ್ತರು ಏನ್ ಮಾಡ್ತಾರೆ ಅನ್ನೋದು ಮುಖ್ಯ. ಇಲ್ಲಿ ಸಮಾಜದಲ್ಲಿರುವಂತ ಕಪ್ಪು ಚುಕ್ಕಿ ಅಂತ ಏನ್ ಕರಿತೀವಿ, ಆ ಕಪ್ಪು ಚುಕ್ಕಿಯನ್ನ ಬಿಳುಪಾಗಿ ಮಾಡೋದು ಯಾರಂತಂದ್ರೆ ಪತ್ರಕರ್ತರು. ನಾನು ಇಲ್ಲಿ ರಾಯಬಾಗ್ ಅಷ್ಟೇ ಅಂತ ಹೇಳ್ತಾ ಇಲ್ಲ, ಇಡೀ ನಮ್ಮ ವರ್ಲ್ಡ್ ಅಲ್ಲಿ ನೋಡ್ರಿ. ಪ್ರೆಸ್ ಅಂದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಫ್ರಾನ್ಸ್ ಗವರ್ಮೆಂಟ್ ಒಂದು ಇದು ಕೊಡುತ್ತೆ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ, ನಿಮ್ಗೆ ಗೊತ್ತಿರಬೇಕು. ಎವ್ರಿ ಇಯರ್ ಪ್ರತಿ ವರ್ಷ ಏನ್ ಮಾಡುತ್ತೆ ಅಂದ್ರೆ ಬೇರೆ ಬೇರೆ ದೇಶಕ್ಕೆ ಅದರದೇ ಅಂತ ಒಂದು ರ್ಯಾಂಕ್ ಅನ್ನ ಕೊಡುತ್ತೆ. ಅಲ್ಲಿ ಎಷ್ಟು ಮಟ್ಟಿಗೆ ಸಂವಿಧಾನಾತ್ಮಕವಾಗಿ ಹಾಗೂ ಸರ್ಕಾರದ ನೀತಿ ನಿಯಮಗಳನ್ನ ಪಾಲನೆ ಮಾಡಿ ಪತ್ರಕರ್ತರು ಯಾವ ರೀತಿ ಸುದ್ದಿಯನ್ನ ಮಾಡ್ತಾರೆ ಅಂತ, ಹೌದಾ? ಸೊ ಆ ಒಂದು ಅಂತ ಇದರಲ್ಲಿ ನೋಡಿದ್ರೆ ಇತ್ತೀಚೆಗೆ ನಮ್ಮ ಪತ್ರಿಕಾ ರಂಗ ಏನಾಗ್ತದೆ ಸ್ವಲ್ಪ ಮುಂಚೆನೆಯಲ್ಲಿ ಬರ್ತಾ ಇದೆ ಭಾರತದ್ದು. ಸೊ ಅದನ್ನೆಲ್ಲ ನಾವು ಒಂದು ಒಟ್ಟಾಗಿ ಅಭಿಪ್ರಾಯ ನೋಡೋದು ಏನಂದ್ರೆ, ನಾ ಹೇಳಿದ ಏನಂದ್ರೆ ಮೂರು ಅಂಗದ ಜೊತೆಗೆ ನಾಲ್ಕನೇ ಅಂಗ ಅಂತ ಏನ್ ಕರಿತೀವಿ, ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ ಅನ್ನೋದು ಪ್ರೆಸ್ ಅನ್ನೋದು ಖಂಡಿತ. ಯಾಕಂದ್ರೆ ನಾನೀಗ ಒಂದು 5 ತಿಂಗಳಾಯ್ತು ಇಲ್ಲಿ ಬಂದು ರಾಯಬಾಗ್ಗೆ, ಪ್ರತಿಯೊಂದು ಸುದ್ದಿಯಲ್ಲಿ ಅದರದೇ ಅಂತ ಒಂದು ಮಹತ್ವ ಇರುತ್ತೆ. ಸುಮ್ಮನೆ ಯಾರು ಸುದ್ದಿ ಮಾಡಲ್ಲ, ಯಾರ್ಯಾರು ಸುದ್ದಿ ಮಾಡಿದ್ರೆ ನನ್ನ ಜೊತೆಗೆ ಮಾತಾಡ್ತಾರೆ, ಸರ್ ಹಿಂಗಿದೆ ಹಿಂಗ್ ಮಾಡ್ಬೇಕಂತೇಳಿ. ನಾ ಯಾರಿಗೂ ಎಲ್ಲರಿಗೂ ಹೇಳಿದೀನಿ, ಸ್ಪಂದಿಸಿ ಯಾವ ರೀತಿ ಮಾಡ್ಬೇಕು ಅಂದ್ರೆ. ನಾನು ಹೇಳೋದು ಒಂದು ಉದಾಹರಣೆ ಮಾತ್ರ, ಬಟ್ ಇಷ್ಟು ಸಾಕಷ್ಟು ಉದಾಹರಣೆಗಳಿದಾವೆ ಇಲ್ಲೆಷ್ಟಂತಲ್ಲ, ಬೇರೆ ಕಡೆನು ನಾವು ಹಾಗೆ ಸುಮ್ನೆ ಮಾತಾಡ್ತಾ ಇರ್ತೀವಿ ನಮ್ಮ ಫ್ರೆಂಡ್ಸ್ ಎಲ್ಲ, ತಹಸೀಲ್ದಾರ್ ಫ್ರೆಂಡ್ಸ್. ಹೇಗಂದ್ರೆ ಪತ್ರಕರ್ತರ ಬಗ್ಗೆ ಏನಪ್ಪ ನಿಮ್ಮದು ಅಂತೇಳಿ, ಏನಿಲ್ರಿ ಮಾಡ್ತಿರ್ತಾರೆ. ನಾವು ಅದನ್ನ ಏನ್ ತಿಳ್ಕೊಂಡ್ರೆ ನೆಗೆಟಿವ್ ವಿಚಾರ ಮಾಡ್ತೀವಿ. ನಾನು ಯಾವಾಗಾದ್ರೂ ಎಷ್ಟು ಜನ ಇಲ್ಲಿದಾರಲ್ಲ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಪರಿಚಯ ಇರೋರು ಇದಾರೆ, ಎಷ್ಟು ಜನ ಬಂದ್ರು ಯಾವ್ದು ಸುದ್ದಿದ್ರು ನಾನು ಹೇಳೇ ಹೇಳ್ತಿದ್ರು, ನೀವು ಮಾಡಿದ್ದು ಅದು ನೆಗೆಟಿವ್ ಇರ್ಲಿ ಪಾಸಿಟಿವ್ ಇರ್ಲಿ ಅದು ಮಾಡೇ ಮಾಡ್ಬೇಕು. ಡಾಕ್ಟರ್ ಸಿಬಿ ಕುಲಗೋಡ್ ಮಾತನಾಡಿ, ಈ ಜಗತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕುತ್ತಿದೆ, ಅದನ್ನು ನಿರ್ಮೂಲ್ಯ ಮಾಡುವುದು ಎಲ್ಲ ಪತ್ರಕರ್ತರ ಕೈಯಲ್ಲಿ ಇದೆ, ಅವರು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಿದರೆ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಸಾಧ್ಯ ಎಂದರು. ದೇಶ ಎಲ್ಲಿಗೆ ಹಚ್ಚೈತಪ್ಪ ಅಂತಂದ್ರೆ ಕೆಲಸ ಮಾಡಿದ್ರೆ ಕೆಲಸ ಆಗ್ತೈತಿ, ಅದಕ್ಕ ಏನಾಯ್ತಾರ ಕಾಯ್ದೆ ಬಾಜು ತೆಗೆದಿರ್ತಾರೆ, ಅದನ್ನು ತಿದ್ದಬೇಕಾದ್ರೆ. ನಂತರ ತಾಲೂಕಾ ಸರ್ಕಾರಿ ವೈದ್ಯಾಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲ ಪತ್ರಕರ್ತರಿಗೆ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ರಂಗನ್ನವರ್, ಪ್ರಾಚಾರ್ಯ ಮಧುಸೂದನ್ ಬೆಳಗಿ, ಎಎಸ್ಐ ಅಮರೇಶ್ ಮುರ್ನಾಳ್,
ಡಾಕ್ಟರ್ ಸಿವಿ ಕುಲಗೂಡ್, ಅಬ್ಬಾಸ್ ಮುಲ್ಲಾ, ಉದಯ ಶಂಕರಾನಂದ್, ವಿಶ್ವನಾಥ್ ಘಾನಗೇರ್, ಸಂದೇಶ್ ಶೆಟ್ಟಿ, ಹನುಮಂತ ಸಾನೆ, ರಜನಿಕಾಂತ್ ಯಾದವಾಡೆ, ಅಮರೇಶ್ ತಾಳಿಕೋಟೆ ಸೇರಿದಂತೆ ತಾಲೂಕಿನ ಪತ್ರಕರ್ತರು ಉಪಸ್ಥಿತರಿದ್ದರು.